ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಮಧ್ಯೆ ಅಷ್ಟೇ ಅಲ್ಲ, ಇಬ್ಬರು ಬದ್ಧವೈರಿಗಳ ಮಧ್ಯೆ ಪ್ರತಿಷ್ಠೆಯ ರಣರಂಗವಾಗಿತ್ತು. ಮತ್ತೊಮ್ಮೆ ಅಧಿಕಾರ ಹಿಡಿಯಲು ಬಿಜೆಪಿ ಸಂಸದ ಸುಧಾಕರ್ ನಾನಾ ಕಸರತ್ತು ಮಾಡಿ ತಮ್ಮ ಸದಸ್ಯರನ್ನು ರಕ್ಷಣೆ ಮಾಡಿಕೊಂಡು ಪ್ರವಾಸ ಕಳುಹಿಸಿಕೊಟ್ಟಿದ್ದರು. ಅದರಂತೆ ಶಾಸಕ ಪ್ರದೀಪೇಶ್ವರ್ ಹೇಗಾದರೂ ಈ ಬಾರಿ ಸುಧಾಕರ್ ಅಡ್ಡವನ್ನು ಕೆಡವಿ ನಗರಸಭೆ ಅಧಿಕಾರವನ್ನು ಹಿಡಿಯಬೇಕೆಂದು ನಾನಾ ಕಸರತ್ತು ಮಾಡಿದರು. ಆದರೆ ಕಾಂಗ್ರೆಸ್ ಸದಸ್ಯರನ್ನು ಎಂಎಲ್ಸಿ ಸೀತಾರಾಮ್ ಅವರ ನೇತೃತ್ವದಲ್ಲಿ ವಾಹನದಲ್ಲಿ ಕರೆತಂದು ನಗರಸಭೆ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ಅರ್ಧ ಗಂಟೆಗೆ ಬಿಜೆಪಿ ಸದಸ್ಯರನ್ನು ಸುಧಾಕರ್ ಕರೆತಂದರು. ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಹಾಗೂ ಪಕ್ಷದ ಮುಖಂಡರು ನಗರಸಭೆ ಆವರಣದಲ್ಲಿ ಇದ್ದರು. ನಗರಸಭೆ ಗೇಟ್ನಲ್ಲಿಯೇ ಬಸ್ ನಿಲ್ಲಿಸಿದ ಸುಧಾಕರ್ ಪೊಲೀಸರು ಮತ್ತು ಚುನಾವಣಾ ಅಧಿಕಾರಿ ವಿರುದ್ಧ ಕಿಡಿಕಾರಿದರು. 200 ಮೀಟರ್ ನಿಷೇಧವಿದೆ, ಹೀಗಿದ್ದರೂ ಕೂಡ ಕಾಂಗ್ರೆಸ್ ಮುಖಂಡರನ್ನು ಹೇಗೆ ಒಳಗೆ ಬಿಟ್ಟಿರಿ? ಚುನಾವಣಾ ಅಧಿಕಾರಿಯೂ ಆದ ಉಪವಿಭಾಗಾಧಿಕಾರಿಗೆ ಕರೆ ಮಾಡಿ ನಗರಸಭೆ ಗೇಟ್ಗೆ ಬಂದ ಚುನಾವಣಾ ಅಧಿಕಾರಿ ಪೊಲೀಸ್ ರಕ್ಷಣೆಯಲ್ಲಿ ಬಿಜೆಪಿ ಸದಸ್ಯರನ್ನು ನಗರಸಭೆಯ ಒಳಗೆ ಕರೆದೊಯ್ದರು. ಮೆಂಬರ್ಸ್ ಅಪಾರ್ಟ್ ಫ್ರಮ್ ದ ವೋಟರ್ಸ್ 200 ಮೀಟರ್ ಯಾರು ಬರುವಾಗಿಲ್ಲ, 200 ಮೀಟರ್ ಸರೌಂಡಿಂಗ್ ಅಲ್ಲಿ ಯಾರು ಇರುವಾಗಿಲ್ಲ. ಮಾಡ್ಕೊಳ್ಳಿ ಅಂದ್ರೆ ಹಂಗಲ್ರಿ, ವಿ ಕಾಂಟ್ ಸರ್. ಎ ಸಿ ಅವ್ರೆ ಹಂಗಲ್ರಿ, ಅವ್ರು ಹೆಂಗ್ರಿ ಇರಕ್ಕಾಗುತ್ತೆ ಹೇಳಿ ಅಶ್ವಿನ್ ಅವ್ರೆ. ಅವ್ಗೆ ನೀವು ಏರ್ ಯು ಟೆಲ್ ಮಿ, ನೋ ನೋ 200 meters ಹ್ಯಾಸ್ ಟು ಬಿ ಔಟ್. ಅವ್ಗೆ ನೀವು ಎಟ್ ದ ಗೇಟ್ ಏನ್ರಿ ಇದು, ಇಷ್ಟು ದೌರ್ಜನ್ಯ ಏನ್ರಿ ಇದು, ಏನ್ರಿ ಇಷ್ಟು ಕಾನೂನನ್ನ ಕೈಗೆತ್ತಿಕೊಳ್ತಾ ಇದಾರೆ? ನೀವು ಅಸಹಾಯಕರಾಗಿ ನಿಂತಿದ್ದೀರಿ ಪೊಲೀಸ್ನವರು. ಇಲ್ಲ ಸರ್, ಹಿಂಗಾಗಲ್ಲ ಸರ್, ದಯವಿಟ್ಟು ಆಗಲ್ಲ. ಶಿವಕುಮಾರ್ ಜಿ, 200 meters ಅಂತ ನೀವೇ ನಿಷೇಧ ಆಜ್ಞೆ ಜಾರಿ ಮಾಡಿ ಲೀಡರ್ ಕಾಂಗ್ರೆಸ್ ಲೀಡರ್ ಗೇಟ್ ಅಲ್ಲಿ ಇಟ್ಟಿದ್ದೀರಿ ಅಂದ್ರೆ ಯಾವ್ದೇ ಪಾರ್ಟಿ ಅಧ್ಯಕ್ಷರು ವಿಪ್ ಕೊಡೋದಕ್ಕೆ ಅವರು ಮಾಡಿ ಅವ್ರ ಮನೆಗಳಿಗೆ ಹೋಗಿ ಕೊಡಿ. ಬೇಡ ಅಂದವ್ರೆ ಹೋಗಿತ್ತು, ಸಿಗ್ಲಿಲ್ಲ ಅಂದಾಗ ಎಲೆಕ್ಷನ್ ಟೈಮಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಫೇಸ್ ಮಾಡಬಹುದು ಅಂತಿದೆ. ಎಲ್ಲ ಆದೇಶ ಗೊತ್ತಿದೆ ನನಗೂ. ಕಾನು ದೇರ್ ಅಟ್ ದ ಗೇಟ್, ದೇರ್ ಅಟ್ ದ ಗೇಟ್. ಹೌ ಕ್ಯಾನ್ ಎನಿ ಲೀಡರ್ ಬಿ ಅಟ್ ದ ಗೇಟ್ ಆಫ್ ದ ಎಲೆಕ್ಷನ್? ಪ್ರೊಟೆಕ್ಷನ್ ಬೇಕಿಲ್ಲ ರೀ, ನನಗೆ 8 ಲಕ್ಷ ಜನ ಮತ ಕೊಟ್ಟಿದ್ದಾರೆ, ಅವರೇ ಪ್ರೊಟೆಕ್ಷನ್ ನನಗೆ. ಇಲ್ಲ ಇಲ್ಲ, ರಿಕ್ವೆಸ್ಟ್ ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ಕಾನೂನು ರೀತಿಯಲ್ಲಿ ನೀವು ಕ್ರಮ ತಗೊಳ್ಳಿ, ಯು ಹ್ಯಾವ್ ಟು ಫಾಲೋ ದ ಲಾ. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಗರಂ ಆಗಿದ್ದು ಸಂಸದ ಸುಧಾಕರ್ ಸೋಲಿನ ಭೀತಿಯಲ್ಲಿ ಹತಾಶರಾಗಿದ್ದಾರೆ. ಈ ಹಿಂದೆಯೂ ಕೂಡ ವೈ ಎ ನಾರಾಯಣಸ್ವಾಮಿ ಅವರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಿ ಮತ ಪಡೆದು ಅಧಿಕಾರ ಸ್ವೀಕಾರ ಮಾಡಿದರು. ಕಾನೂನುಬದ್ಧವಾಗಿ 2 MLCಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಿ ಮತ ಚಲಾಯಿಸಲು ಬಂದಿದ್ದರು. ಇದನ್ನೆಲ್ಲ ನೋಡಿ ಹತಾಶರಾಗಿ ಸುಧಾಕರ್ ವಿನಾಕಾರಣ ಪೊಲೀಸ್ ಅವರನ್ನು ಪ್ರಶ್ನೆ ಮಾಡಿದ್ದು ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ. ಸಂಸದರು ಅವ್ರಿಗೆಲ್ಲ ಗೊತ್ತಿದೆ, ಆದ್ರೂ ಅವ್ರಿಗೆ ಹತಾಶರಾಗಿದ್ದಾರೆ. ಇವತ್ತು ನಗರಸಭೆ ಕಾಂಗ್ರೆಸ್ ಕೈವಶ ಆಗ್ತದೆ, ಏನಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು ಅನ್ನೋ ಇದರಲ್ಲಿ ಅವರು ಚುನಾವಣೆನ ಮುಂದೋಗಲಿ ಅನ್ನೋ ವಿಚಾರವಾಗಿ ಕೋರ್ಟ್ ಹತ್ತಿದ್ರು. ಹಿಂದೆ ಅವರು ಅದೇ MLC ಅನಿಲ್ ಅವ್ರನ್ನ, ಸಾರಿ ವೈ ಎ ನಾರಾಯಣಸ್ವಾಮಿ ಅವ್ರನ್ನ ಇಲ್ಲಿ ತಂದು ವೋಟರ್ ಲಿಸ್ಟಲ್ಲಿ ಸೇರಿಸಿ ಮತ ಹಾಕ್ಸಿ ಅವರು ಅಧಿಕಾರ ತಗೊಂಡ್ರು. ಈಗ ನಮ್ಮಲ್ಲಿ ಚುನಾಯಿತ MLCಗಳು ಇಬ್ಬರು ನಾವಿಲ್ಲಿ ಕಾನೂನುಬದ್ಧವಾಗಿ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದೀವಿ. MR ಸೀತಾರಾಮ್ ಅವರು ಈ ಕ್ಷೇತ್ರದ ಅವ್ರ ಮಗ ಲೋಕಸಭಾ ಸದಸ್ಯರಾಗಿ ಸ್ಪರ್ಧಿಸೋ ಮೊದಲೇ ಅವರು ಇಲ್ಲಿ ಬಂದು ಕಾರ್ಯಚಟುವಟಿಕೆ ಮಾಡಿದರು. ಅವರಿಲ್ಲಿ ವಾಸ ಇದು
ಇದ್ದರು, ಬರ್ತಾಯಿದ್ರು, ಹೋಗ್ತಾಯಿದ್ರು. ಅವರಿಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ವಿ. ಅನಿಲ್ ಅವರು ಈ ಕ್ಷೇತ್ರದ ಲೋಕಲ್ ಬಾಡಿ ಪ್ರತಿನಿಧಿ. ಎಲ್ಲಾದರೂ ಅವರು ಅವರ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಒಂದು ಕಡೆ ಮತ ಹಾಕಬೇಕು, ಎಲ್ಲೂ ಹಾಕಿಲ್ಲ, ಇಲ್ಲೇ ಹಾಕಬೇಕು ಅಂತೇಳಿ ಅವರು ಇಲ್ಲಿ ಬಂದಿದ್ದರು. ಆದರೆ ಇದನ್ನೆಲ್ಲ ನೋಡಿ ಇವತ್ತು ಹತಾಶರಾಗಿ ಸಂಸತ್ ಸದಸ್ಯರು ಪೊಲೀಸ್ ಅವರ ಮೇಲೆ ವಿನಾಕಾರಣ ಅವ್ರನ್ನ ಪ್ರಶ್ನೆ ಮಾಡುವಂತ ಇದಕ್ಕೆ ಬಂದಿದ್ರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.